ಸ್ವಾಗತ ಸುಸ್ವಾಗತ. ನಾನು ನಿಮಗೆ ಲೋಹತೀನೇನು ಕೇಳುವ ಚಾನಲ್ ಪಂದ್ಯ ಅಂತ ಸ್ಟಾರ್ಟ್ ಆಗ್ತದೆ. ಎರಡು ತಂಡಗಳು ಕೂಡ ಆಲ್ರೆಡಿ ರೆಡಿ ಆಗಿದೆ. ಸೊ ಒಂದೆಡೆ ದಾವಣಗೆರೆಯ ತಂಡ, ಮತ್ತೊಂದೆಡೆ ಬೆಂಗಳೂರಿನ ತಂಡ ಗಾಯಿಸಲಿ. ಸೊ ಬೋತ್ ರೆಡಿ ಆದ್ರೆ ಖಂಡಿತ ಗೇಮ್ ಅಂತೂ ಸ್ಟಾರ್ಟ್ ಆಗ್ತದೆ ಇಲ್ಲಿ. ಸೊ ಎರಡು ತಂಡಗಳು ಕೂಡ ರೆಡಿನ, ಸೊ ಕೇಳ್ಬಿಡೋಣ. ಸೊ ಬೋತ್ ರೆಡಿನ ರಿಪ್ಲೈ ಮಾಡಿ ಗಾಯಿಸಲಿ. ಸೊ ಬೋತ್ ರೆಡಿನ ರಿಪ್ಲೈ ಮಾಡಿ. ಸೊ ದಯವಿಟ್ಟು ಬೇಗ ಬೇಗ ರಿಪ್ಲೈ ಮಾಡಿ ಗಾಯಿಸಲಿ. ಸೊ ಒಂದೆಡೆ ಒಪ್ಪಿ ವಿನ್ಸೆನ್ಸೋ, ಸೊ ಮತ್ತೊಂದೆಡೆ ಸೊ ಡಿ ವಿ ಜಿ ರಿಪ್ಲೈ ಮಾಡಬೇಕು. ಕಿಂಗ್ ಮೇಕರ್ ಸೊ ರೆಡಿ ಅಂತ ಹೇಳ್ತಾ ಇದಾರೆ. ಸೊ ಕೆ ಫೋರ್ಟೀನ್ಸ್ ಹಾಬ್ರೋ ಅಂತ ಆಗ್ತಾರೆ, ಕೆ ಸೆವೆಂಟೀನ್ಸ್ ಅಲಗ. ಸೊ ಗೇಮ್ ಸ್ಟಾರ್ಟ್ ಆಗ್ತದೆ ಗಾಯಿಸಲಿ. ಸೊ ಗೇಮ್ ಸ್ಟಾರ್ಟ್ ಆಗ್ತಿದೆ. ಸೊ ಇವತ್ತಿನ ಮೊದಲ ಪಂದ್ಯ ಗಾಯಿಸಲಿ, ಹತ್ತನೇ ದಿನಕ್ಕೆ ನಾವು ಕಾಲಿಡ್ತಾ ಇದೀವಿ ಇಲ್ಲಿ. ಹೈ ವಿ ಆರ್ ವೇಟಿಂಗ್ ಫಾರ್ ಕೆ ಜಿ ಎಫ್ ಅಂತ ಆಗ್ತಾ ಇದ್ರೆ ಗಾಯಿಸಲಿ. ಸೊ ಕೆ ಜಿ ಎಫ್ ಮೇ ಬಿ ಆನ್ ಸೊ ನೈನ್ಟೀನ್ತ್ ಮೇಲಿರುತ್ತೆ ಗಾಯಿಸಲಿ, ಸೊ ಕೆ ಜಿ ಎಫ್ ಟೀಮ್ದು. ಸೊ ಎಲ್ಲರೂ ಕೂಡ ದಯವಿಟ್ಟು ವೇಟ್ ಮಾಡಿ. ಸೊ ಗೇಮ್ ಕೂಡ ಸ್ಟಾರ್ಟ್ ಆಗಿದೆ ಈಗ, ಯಾರು ವಿನರ್ ಆಗ್ತಾರೆ ಕಾದ್ ನೋಡೋಣ ಗಾಯಿಸಲಿ. ಎಲ್ರಿಗೂ ಕೂಡ ಒಂದು ರೀತಿಯ ಡೂ ಆರ್ ಡೈ ಪಂದ್ಯನೇ. ಸೊ ಎಲ್ರಿಗೂ ಕೂಡ ನೋ ಪ್ರಾಬ್ಲಮ್, ಎಲ್ಲರೂ ಲಾಕ್ ಹಾಕಿದರೆ. ಸೊ ಐ ಡಿನ ಚೆಕ್ ಮಾಡ್ಕೊಂಬೋಣ. ಸೊ ಮತ್ತೊಂದು ಕಡೆ ಸೊ ಬ್ಲ್ಯಾಕ್ ವೈಟಿ, ಸೊ ರೋಕ್ ಇದ್ದಾರೆ, ಮತ್ತೆ ಡ್ಯಾಡ್ ಝೈದ್ ಅವರು, ಮತ್ತೊಂದು ಕಡೆ ಕೆ ಸೆವೆಂಟೀನ್ ಸಲಗ ಕಿಂಗ್ ಮೇಕರ್, ಸೊ ಓ ಪಿ ವಿನ್ಸೆನ್ಸು, ಸೊ ಡಾಮ್ ಇದ್ದಾರೆ, ಮತ್ತೊಂದೆಡೆ ಗೋನ್ ಮ್ಯಾಟ್. ಸೊ ಗಾಯ್ಸ್ ನೋಡೋಣ ಗೇಮ್ ಕೂಡ ಬ್ರೋ. ನೆಕ್ಸ್ಟ್ ಸೀಸನ್ ಖಂಡಿತ ಬೇಗ ಸ್ಟಾರ್ಟ್ ಆಗ್ತದೆ, ಆದರೆ ತುಂಬ ಟೂರ್ನಮೆಂಟ್ಸ್ ಇದಾವೆ ಗಾಯ್ಸ್ ಇಲ್ಲಿ. ಸೊ ಈಗ ನೆಕ್ಸ್ಟ್ ಸೀಸನ್ ಮಧ್ಯೆ ತುಂಬ ಟೂರ್ನಮೆಂಟ್ ಇದೆ. ಬ್ರೋ ಎಲಿಮಿನೇಟರ್ಸ್ ಮ್ಯಾಚು ತರ್ಟೀನ್ತಿಂದ ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ಎಲಿಮಿನೇಟರ್ ಮ್ಯಾಚಸ್ಸು ತರ್ಟೀನ್ತಿಂದ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ನಾಳೆ ಮತ್ತು ನಾಡ್ದು ಕೂಡ ಇನ್ನೂ ಕೂಡ ಸೊ ಲೀಗ್ ಹಂತದ ಪಂದ್ಯಗಳಿವೆ. ಸೊ ಅದಾದ ನಂತರ ಸೊ ನಿಮಗೆ ಓ ಫಸ್ಟ್ ಡ್ಯಾಮೇಜ್ ಇಲ್ಲಿ. ಸೊ ಮೇಕರ್ ಕಿಂಗ್ ಮೇಕರ್ ಅವ್ರಿಗೆ ಫುಲ್ ಡ್ಯಾಮೇಜ್ ಆಗಿದ್ರೆ ಗಾಯ್ಸ್ ಇಲ್ಲಿ. ಬ್ರೋ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಹೇಗೆ ಮಾಡು, ನೆಕ್ಸ್ಟ್ ಸೀಸನ್ ರಿಜಿಸ್ಟ್ರೇಷನ್ ಗಾಯ್ಸ್ ಇನ್ನೂ ಕೂಡ ಲೇಟ್ ಆಗ್ತದೆ, ವೆಯ್ಟ್ ಮಾಡಿ. ಸೊ ಫ್ರೀ ಟೂರ್ನಮೆಂಟ್ ಕೂಡ ಇದೆ ಗಾಯ್ಸ್ ಇಲ್ಲಿ, ಕ್ಲಾಸಿಕ್ ಸ್ಕ್ವಾಡ್ ಮ್ಯಾಪು. ಸೊ ಅದಕ್ಕೆ ಕೂಡ ಜಾಯ್ನ್ ಆಗಿ, ಅದು ಓನ್ಲಿ ಫಾರ್ ಸಬ್ಸ್ಕ್ರೈಬರ್ಸ್ ಗಾಯ್ಸ್ ಇಲ್ಲಿ, ಓನ್ಲಿ ಫಾರ್ ಸಬ್ಸ್ಕ್ರೈಬರ್ಸ್. ಇಲ್ಲಿ ಕಿಂಗ್ ಮೇಕರ್ ಕ್ಲಿಯರ್ ಆಗ್ತಾ ಇದ್ರೆ ಫಸ್ಟ್ ಕಿಲ್ ಆಗ್ತಾ ಇದೆ ಗಾಯ್ಸ್ ಇಲ್ಲಿ. ಸೊ ಕೆ ಎಸ್ ಸೆವೆಂಟೀನ್ ಸಲಗ ಮೊದಲ ಕಿಲ್ನ ಮಾಡ್ತಾ ಇದ್ರೆ, ಬಟ್ ಒಂದು ಮೂರು ನಾಕ್ ಆಗಿದೆ, ಇಲ್ಲೂ ಕೂಡ ರಿವೈವ್ ಆಗ್ತಾ ಇದೆ ಇಲ್ಲಿ. ರಿವೈವ್ ರೋಕ್ ಅವ್ರು ರಿವೈವ್ ಆಗ್ತಾ ಇದ್ರೆ ಗಾಯ್ಸ್ ಇಲ್ಲಿ. ಒನ್ ಮೋರ್ ಬ್ಲಾಕ್ ಕ್ಯಾಟ್ ಅಂತ ರಿವೈವ್, ಒಪ್ಪಿ ಗಾಯ್ಸ್ ಇಲ್ಲಿ, ಒಪ್ಪಿ ಕಮ್ ಬ್ಯಾಕ್ ಇಲ್ಲಿ, ಒಪ್ಪಿ ಕಮ್ ಬ್ಯಾಕ್ ಇಲ್ಲಿ, ಒಪ್ಪಿ ಕಮ್ ಬ್ಯಾಕ್ ಗಾಯ್ಸ್ ಇಲ್ಲಿ. ಸೊ ಇನ್ನು ಫಿನಿಶ್ ಆಗಿದೆ ಮೊದಲ ರೌಂಡ್ನ ಇಲ್ಲಿ. ಸೊ ಯಾವುದಿದು ಟೀಮ್ ಮಾಸ್ಟರ್ ಗೆದ್ಕೊಳ್ತಾ ಇದ್ರೆ ಗಾಯ್ಸ್ ಇಲ್ಲಿ. ವೆಲ್ಕಮ್ ಎಲ್ಲರೂ ಕೂಡ, ವೆಲ್ಕಮ್ ಗಾಯ್ಸ್ ಇಲ್ಲಿ. ಸೌಮ್ಯ ಗಿರೀಶ್ ವೆಲ್ಕಮ್, ಧೀರಜ್ ಗೌಡ ಅವರ ವೆಲ್ಕಮ್ ಗಾಯ್ಸ್, ಎಲ್ಲರೂ ಕೂಡ ಕುಶಲ್ ಕುಮಾರ್ ಅವರ ವೆಲ್ಕಮ್, ಹಾಯ್ ಹಾಯ್. ಸೊ ನೋಡ ಗಾಯ್ಸ್ ಯಾರು ವಿನ್ನರ್ ಆಗ್ಬೋದು. ಸೊ ಮೊದಲ ರೌಂಡ್ನ ಟೀಮ್ ಮಾಸ್ಟರ್ಸ್, ಸೊ ಸುಂಕದ ಕಟ್ಟೆಯ ತಂಡ. ಅಲೋ ಇಬ್ರು ಓಪಿ ಅಂತ ಆಗ್ತಾ ಇದಾರೆ, ನನಗೆ ಓಪಿ ಅಂತ ಆಗ್ತಿದೆ, ಥ್ಯಾಂಕ್ ಯು ಸೋ ಮಚ್ ಟೀಮ್ ಮಾಸ್ಟರ್ ಅಂತ. ಸೊ ಟೀಮ್ ಮಾಸ್ಟರ್ ಫ್ರಮ್ ಸುಂಕದ ಕಟ್ಟೆ, ಸೊ ಫ್ರಮ್ ಬೆಂಗಳೂರಿನ ತಂಡ ಗಾಯ್ಸಿಲಿ. ಸೊ ಮತ್ತೊಂದೆಡೆ ನೋಡ್ತಾ ಇದ್ರ ಇಲ್ಲಿ, ಸೊ ನರಕಾಸುರ ಫ್ರಮ್ ದಾವಣಗೆರೆ ತಂಡ. ಸೊ ಗಾಯ್ಸ್ ಇವರು ಗ್ಲೋವಲ್ ಯಾವುದೋ ಚೇಂಜ್ ಮಾಡ್ಕೊಂಬಿಟ್ಟರೆ ಬ್ಲ್ಯಾಕ್ ವೈಟ್ ಇವರು, ಖಂಡಿತ ವರ್ಕೌಟ್ ಆಗಲ್ಲ. ಯಾರಿಗಿದು ಯಾರ್ದು ಯಾರು ಹಾಕಿದ್ದಾರೆ ಗೊತ್ತಾಗ್ಲಿಲ್ಲ, ಅದು ಯಾರೋ ಇವ್ರ ಟೀಮ್ ಅವರೇ ಒಬ್ರದು, ಓಕೆ ಇವ್ರದ್ದು ಓಕೆ. ಸೊ ಮೇ ಬಿ ಡ್ಯಾಡ್ ಅವ್ರದ್ದು ಅನ್ಸುತ್ತೆ, ಡ್ಯಾಡ್ ಅವ್ರದ್ದು ಗ್ಲೋವಲ್ ಸೂಪರ್ ಆಗೈತಿ ಈಗ. ಆ ಸೆಕೆಂಡ್ ರೌಂಡಲ್ಲಿ ಸೋತ್ರೆ ಮನೆಗೇನ ಗಾಯ್ಸ್, ಥರ್ಡ್ ರೌಂಡ್ ಸೋತರು ಕೂಡ ಮನೆಗೇನೆ, ಯಾಕಂದರೆ ಎಲ್ಲ ಕೂಡ ಎಲಿಮಿನೇಟರ್ ಪಂದ್ಯಗಳು ಈಗ ನಾಡ್ತಾ ಇರೋದು ಇಲ್ಲಿ, ಎಲ್ಲ ಕೂಡ ಎಲಿಮಿನೇಟರ್ ಪಂದ್ಯಗಳು ಗಾಯ್ಸ್ ಇಲ್ಲಿ. ಟೂ ವರ್ಸಸ್ ತ್ರೀ ಸಿಚುವೇಷನು, ಸೊ ಟೀಮ್ ಮೇಟ್ಸ್ ಆಲ್ರೆಡಿ ನಾಕ್ ಮಾಡಿದ್ದಾರೆ. ಸೊ ಆ ಗಾಯ್ಸ್ ಇಲ್ಲಿ ಹೇಗೇನು ರಿವೈವ್ ಆಗ್ತಾ ಇದೆ ಇಲ್ಲಿ. ಸೊ ಇವ್ರು ಏನು ಮಾಡ್ತಾ ಇದ್ರೆ ಗೊತ್ತಿಲ್ಲ, ಇವರಿಬ್ರು ಬೇಗ ಹೋದ್ರೆ ಸೊ ರಿವೈವ್ ಮಾಡೋ ಚಾನ್ಸಸ್ ಇದೆ ಇಲ್ಲಿ. ಸೊ ಕ್ಲಿಯರ್ ಕೂಡ ಆಗೋದ್ರು ಗಾಯ್ಸ್ ಇಲ್ಲಿ, ಎಲ್ಲ ರಿವೈವ್ ಆಗೋಯ್ತು ಇಲ್ಲಿ. ಸೊ ಟೀಮ್ ಅಪ್ ಆಗಿ ಆಡಲಿಲ್ಲ ಗಾಯ್ಸ್ ಇಲ್ಲಿ, ಟೀಮ್ ಅಪ್ ಮಾಡಬೇಕಿತ್ತು, ಯಾಕಂದರೆ ಟೀಮ್ ಜೊತೆ ಆಡಿದರೆ ಮತ್ತೊಂದು ಕಿಲ್ ಆಗೋ ಚಾನ್ಸಸ್ ಇತ್ತು. ಎರಡು ನಾಕ್ ಆಗಿದ್ದು ಈಗ ರಿಟರ್ನ್ ಆಗೋಗಿದೆ, ಟೂ ವರ್ಸಸ್ ಫೋರ್ ಸಿಚುವೇಷನ್ ಆಗ್ತಿದೆ ಗಾಯ್ಸ್ ಇಲ್ಲಿ. ಟೂ ವರ್ಸಸ್ ಫೋರ್, ಒನ್ ಮೋರ್ ನಾಕ್ ಇಲ್ಲಿ, ಕಿಂಗ್ ಮೇಕರ್ ನಾಕ್ ಆಗಿದ್ದಾರೆ. ಸೊ ಒಪ್ಪಿ ವಿನ್ಸ್ ಎಂದು ನೋಡ್ಬೇಕೇನು, ಒಬ್ಬರೇ ಉಳ್ಕೊಂಡಿದ್ದು ಡ್ಯಾಡ್ ಝೈದ್, ಒಬ್ಬರೇ ಉಳ್ಕೊಂಡಿದ್ದು ಡ್ಯಾಡ್ ಝೈದ್. ಕ್ಲಿಯರ್ ಆಗ್ತಾರ, ಒನ್ ವರ್ಸಸ್ ತ್ರೀ ಸಿಚುವೇಷನ್ ಈಗ, ಒನ್ ವರ್ಸಸ್ ತ್ರೀ ರಿವೈವ್ ಕೂಡ ಆಗಿದೆ, ಒನ್ ವರ್ಸಸ್ ಫೋರ್. ಸೊ ಝೈದ್ ಅವರು ಒನ್ ವರ್ಸಸ್ ಫೋರ್ ಏನಾಗ್ತಾರೆ ನೋಡುವ, ಖಂಡಿತ ಟಿಫಿನ್ ಆಗಿದೆ ಗೈಸ್ ಇಲ್ಲಿ, ಖಂಡಿತ ಟಿಫಿನ್ ಆಗಿದೆ. ಸೊ ಈ ಸ್ಟೋರ್ ವೇಸ್ ಕೇಬಿಸ್ ಬೆಸ್ಟ್ ಆಗ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಡ್ರೀಮ್ ಬಿಲ್ಡರ್ ಗೇಮಿಂಗ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿಗೆ ಫಿನಿಶ್ ಆಗ್ತಾ ಇದೆ ಗೈಸ್ ಇಲ್ಲಿ. ಸೊ ಎರಡನೇ ರೌಂಡ್ನ ಕೂಡ ಗೆದ್ಕೊಳ್ತಾ ಇರೋದು ಇಲ್ಲಿ. ಸೊ ಟೀಮ್ ಮಾನ್ಸ್ಟರ್ ಫ್ರಮ್ ಸುಂಕದ ಕಟ್ಟೆ, ಸೊ ಟೀಮ್ ಮಾನ್ಸ್ಟರ್ ಸುಂಕದ ಕಟ್ಟೆ ಎರಡನೇ ರೌಂಡ್ನ ಕೂಡ ಗೆದ್ಕೊಳ್ತಾ ಇದ್ರೆ ಇಲ್ಲಿ. ಇವತ್ತು ಒನ್ ಮೋರ್ ಥಿಂಗ್ ಏನಾದ್ರೆ ಎಲ್ಲರೂ ಕೂಡ ಗುಡ್ ನ್ಯೂಸ್, ಎಲ್ಲರೂ ಕೂಡ ಶಾರ್ಟ್ ರೇಂಜ್ ಇಟ್ಕೊಂಬಿಟ್ಟಿದ್ದಾರೆ. ಸೊ ಒಂದು ಓಪಿ ಅಂತ ಹೇಳ್ಬೋದು, ಎಲ್ಲರೂ ಕೂಡ ಒಳ್ಳೆ ಸ್ಕಿನ್ ಸಿಕ್ಬಿಟ್ಟಿದೆ ಗಾಯ್ಸ್ ಈಗ. ಸೊ ಡಬಲ್ ಶಾರ್ಟ್ ಸ್ಕಿನ್ ಸಿಕ್ಕಿದೆ. ಸೊ ಇನ್ನೊಂದು ವಾರ 14 ದಿವಸ ಟೂರ್ನಮೆಂಟ್, ಯಾರ್ಯಾರು ಆಡ್ತಾರೋ ಎಲ್ರಿಗೂ ಕೂಡ ಸಖತ್ತಾಗಿರ್ತದೆ, ಸೂಪರ್ ಟೂರ್ನಮೆಂಟ್ ನಡೆಸ್ತೀರಾ ಬ್ರೋ ಅಂತ. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಗಿರೀಶ್ ಅವರೇ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಓ ಪಿ ವಿನ್ಸೆನ್ಸ್ ಅಂತ ಕೂಡ ಆಗ್ತಾ ಇದ್ದಾರೆ. ಸೊ ಓ ಪಿ ವಿನ್ಸೆನ್ಸ್ 4 ಕಿಲ್ಗಳು ಗಾಯ್ಸ್ ಇಲ್ಲಿ. ಒಪ್ಪಿ ಗೇಮ್ ಪ್ಲೇಯಲ್ಲಿ ಅಪ್ಪು ಶೆಟ್ಟಿನ ಪೋಟೆಲ್ ಅಂತ ಆಗ್ತಾ ಇದ್ದಾರೆ. ಸೊ ಅಶೋಕ್ ಟಿ ರಾಜ್ ಅವರೇ ಖಂಡಿತ ಗೊತ್ತಾಗ್ತಿಲ್ಲ,
ಸೊ ನಿಮ್ಮ ಮೆಸೇಜ್ ನನಗೆ ಖಂಡಿತ ಅರ್ಥ ಆಗ್ತಿಲ್ಲ ಗೈಸ್. ಇಲ್ಲಿ ಬ್ರೋ ಕೆ ಬಿ ನ್ಯೂ ಪ್ಲೇಯರ್ಸ್ ಮ್ಯಾಚ್ ಯಾವಾಗ? ಗೈಸ್ ಕೆ ಬಿ ಇದು ನಾಳೆ ಇದೆ ಮ್ಯಾಚ್, ನಾಳೆ ಇಲ್ಲ ನಾಡಿದ್ದಿದೆ ಗೈಸ್, ಟ್ವೆಲ್ತ್ ಇದೆ, ಟ್ವೆಲ್ತ್ ಇದೆ ಗೈಸ್. ಇಲ್ಲಿ ಸೊ ನೋಡೋಣ ಕಿಂಗ್ ಮೇಕರ್ ಮತ್ತೊಂದೆಡೆ. ಓ ಫಸ್ಟ್ ನಾಕ್ ಆಗೋ ಚಾನ್ಸಸ್, ಇಲ್ಲಿ ನಾಕ್ ಆಗಿದೆ ಕೂಡ, ಫಸ್ಟ್ ಕಿಲ್ ಮಾಡ್ತಾ ಇದಾರೆ ಗೈಸ್ ಇಲ್ಲಿ ಮತ್ತೆ. ಸೊ ರೋಕ್ ಅವರು ಕಿಲ್ ಆಗ್ತಾ ಇದ್ರೆ ಇಲ್ಲಿ. ಸೊ ಡ್ಯಾಡ್ ಸೈಡ್ ಅವರು, ಓ ಡ್ಯಾಡ್ ಸೈಡ್ ನಾಕ್ ಮಾಡೋ ಚಾನ್ಸಸ್. ಓ ಗ್ಲೋವಲ್ ಹಾಕೊಂಡ್ರು ಗೈಸ್ ಇಲ್ಲಿ. ಓ ಎಗೇನ್ ನಾಕ್. ಸೊ ತ್ರೀ ವರ್ಸಸ್ ಟೂ ಸಿಚುಯೇಷನ್ ಈಗ. ಸೊ ಐ ಟಿ ಸೊ ಕಮ್ ಬ್ಯಾಕ್ ಮಾಡ್ತಾ ಇದ್ರೆ ಗೈಸ್ ಇಲ್ಲಿ, ನರಕಾಸುರ ಕಮ್ ಬ್ಯಾಕ್ ಮಾಡ್ತಾ ಇದ್ರೆ ಈಗ. ಸೊ ಎಗೇನ್ ಟೂ ವರ್ಸಸ್ ಟೂ, ಒನ್ ಶಾಟ್ ಅಲ್ಲಿದ್ದಾರೆ. ಸೊ ಬ್ಲಾಕ್ ಸೈಟ್ ಅವರು. ಓ ಒನ್ ಮೋರ್ ನಾಕ್, ಇನ್ನು ಒಬ್ರು ಉಳ್ಕೊಂಡಿದ್ದು ಕಿಂಗ್ ಮೇಕರ್, ಒಬ್ರು ಉಳ್ಕೊಂಡಿದ್ದು ಗೈಸ್ ಇಲ್ಲಿ. ಒನ್ ವರ್ಸಸ್ ಟೂ ಸಿಚುಯೇಷನ್ ಈಗ. ಓ ಎಗೇನ್ ನಾಕ್, ಫಿನಿಶ್ ಆಗಿದೆ ಗೈಸ್ ಇಲ್ಲಿ. ಕಿಂಗ್ ಮೇಕರ್ ಇಡೀ ಟೀಮ್ನ ಉಳಿಸ್ತಾ ಇದಾರೆ ಇಲ್ಲಿ. ಸೊ ಮೂರನೇ ರೌಂಡ್ನ ಗೆದ್ಕೊಳ್ತಾ ಇದಾರೆ ಗೈಸ್ ಇಲ್ಲಿ. ಸೊ ಟೀಮ್ ಮೋಸ್ಟರ್ ಆನ್ ಫೈರ್. ಸೊ ಕಿಂಗ್ ಮೇಕರ್ ಹಾಗೂ ಓ ಪಿ ವಿನ್ಸ್ ಎಂದು ಓ ಪಿ ಗೇಮ್ ಪ್ಲೇಲಿ. ಸೊ ಪೀಸ್ ಗಿಲ್ಡ್ ಯಾವಾಗ ಗೈಸ್? ಎಲ್ಲ ಶೆಡ್ಯೂಲ್ ಹಾಕಿದ್ದೀನಿ, ದಯವಿಟ್ಟು ಗೈಸ್ ಚೆಕ್ ಮಾಡ್ಕೊಳ್ಳಿ ಗೈಸ್ ಇಲ್ಲಿ. ಫೋರ್ ಪ್ಲೇಯರ್ಸ್ ನ್ಯೂ ಆರ್ ಓಲ್ಡ್? ಇಲ್ಲ ಗೈಸ್, ಇಬ್ಬರು ನ್ಯೂ ಇಬ್ಬರು ಓಲ್ಡ್. ಸೊ ಈಗ ನೆಕ್ಸ್ಟ್ ಕೆ ಬಿ ಒನ್ ಏನಿದೆ, ಇಬ್ಬರು ನ್ಯೂ ಇರ್ತಾರೆ, ಇಬ್ಬರು ಓಲ್ಡ್ ಇರ್ತಾರೆ ಗೈಸ್ ಇಲ್ಲಿ. ಸೊ ನೋಡೋಣ ಈಗ ಗೇಮ್ನ ಕೂಡ ಕಂಟಿನ್ಯೂ ಮಾಡೋಣ ಗೈಸ್ ಇಲ್ಲಿ. ಸೊ ಬ್ಲ್ಯಾಕ್ ವೈಟಿ ರೋಕ್ ಇದ್ದಾರೆ. ಸೊ ಡ್ಯಾಡ್ ಝೈದ್ ಮತ್ತು ಕೆ ಸೆವೆಂಟೀನ್ ಸಲಗ, ಮತ್ತೊಂದು ಕಿಂಗ್ ಮೇಕರ್ ಮತ್ತು ಓ ಪಿ ವಿನ್ಸೆನ್ಸು ಡಾಮ್ ಹಾಗೂ ಗೋನ್ಮಾಡ್ ಕೂಡ ಇದ್ದಾರೆ ಇಲ್ಲಿ. ಕೆ ಮಾಫಿಯಾ ಮ್ಯಾಚ್ ಡೇಟ್ ಅಂತ ಆಗ್ತಾ ಇದ್ರೆ ಗೈಸ್ ಇಲ್ಲಿ, ಎಲ್ಲ ಕೂಡ ಹೇಳ್ತೀನಿ, ವೆಯ್ಟ್ ಮಾಡಿ ಗೈಸ್ ಇಲ್ಲಿ. ಒಳ್ಳೆ ಡ್ಯಾಮೇಜ್ ಕೂಡ ಖಂಡಿತ ಇಲ್ಲಿ, ಒಳ್ಳೆ ಡ್ಯಾಮೇಜ್ ಕೂಡ ಖಂಡಿತ. ಸೊ ಡ್ಯಾಡ್ ಝೈದ್ ಇದ್ದಾರೆ ಮತ್ತು ರೋಕ್ ಇದ್ದಾರೆ. ಸೊ ಬ್ಲ್ಯಾಕ್ ವೈಟಿ ಕೂಡ ಡ್ಯಾಮೇಜ್ ಆಗ್ತಾ ಇದ್ರೆ ಗೈಸ್ ಇಲ್ಲಿ. ಓ ಒನ್ ಶಾಟ್ ಇನ್ನು ಬ್ಲ್ಯಾಕ್ ವೈಟಿಗೆ, ಬ್ಲ್ಯಾಕ್ ವೈಟಿ ಒನ್ ಶಾಟಲ್ಲಿದ್ದಾರೆ ಗೈಸ್ ಇಲ್ಲಿ. ಸೊ ಓ ಪಿ ಕಮ್ ಬ್ಯಾಕ್ ಇಲ್ಲಿ, ಎರಡು ತಂಡದಲ್ಲಿ ಒಬ್ಬೊಬ್ಬರು ನಾಕ್ ಆದರು, ಕಿಂಗ್ ಮೇಕರ್ ಕೂಡ ನಾಕ್ ಆಗಿದ್ದಾರೆ, ಕ್ಲಿಯರ್ ಕೂಡ ಆಗ್ತಾ ಇದ್ರೆ ಇಲ್ಲಿ. ಸೊ ಎಗೇನ್ ನಾಕ್ ಗೈಸ್ ಇಲ್ಲಿ. ಸೊ ಮೊದಲ ರೌಂಡ್ನ ಗೆಲ್ಲುವ ತವಕದಲ್ಲಿದ್ದಾರೆ ಗೈಸ್ ಇಲ್ಲಿ. ಸೊ ನರಕಾಸುರ ನೆಕ್ಸ್ಟ್ ಯಾವ ಟೀಮು ಗೈಸ್? ಎಲ್ಲ ಕೂಡ ಶೆಡ್ಯೂಲ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಯೂಟ್ಯೂಬ್ನ ಓ ಗಾಯ್ಸ್ ಮತ್ತೆ ಆನ್ ಟ್ರೆಬಲ್ ಇಲ್ಲಿ. ಸೊ ನರಕಾಸುರ ಆನ್ ಟ್ರೆಬಲ್ ಗೈಸ್ ಇಲ್ಲಿ, ಮತ್ತೆ ಎಗೇನ್ ಎಗೇನ್ ಆನ್ ಟ್ರೆಬಲ್ ಇಲ್ಲಿ. ಸೊ ಯಾಕಂದರೆ ಡ್ಯಾಡ್ ಝೈದೇನೋ ರಿವೈವ್ ಆಗ್ತಾ ಇದ್ರೆ ಪ್ರಾಬ್ಲಮ್ ಇಲ್ಲ. ಸೊ ನೋಡಬೇಕು ಇಲ್ಲಿ ತ್ರೀ ವರ್ಸಸ್ ಟೂ ಈಗ ಏನಾಗ್ತದೆ ಇಲ್ಲಿ. ತ್ರೀ ವರ್ಸಸ್ ಟೂ ಗೈಸ್ ಇಲ್ಲಿ, ತ್ರೀ ವರ್ಸಸ್ ಟೂ ಏನಾಗ್ತದೆ ಕಾದು ನೋಡ್ಬೇಕು ಇಲ್ಲಿ. ಹೌ ಟು ಟಾಕ್ ಟು ಟೀಮ್ಸ್ ಅಂತ ಆಗ್ತಾ ಇದ್ರೆ ಗೈಸ್ ಇಲ್ಲಿ. ಹೌ ಟು ಟಾಕ್ ಟು ಟೀಮ್ಸಾ ಗೈಸ್? ಖಂಡಿತ ಅರ್ಥ ಆಗಲಿಲ್ಲ. ಸೊ ಗೈಸ್ ಈಗ ಟೂ ವರ್ಸಸ್ ಟೂ ಸಿಚುಯೇಷನ್ ಇದೆ. ಸೊ ನೋಡೋಣ ಏನಾಗ್ತದೆ. ಹ್ಯಾಂಡ್ ಕ್ಯಾನನ್ ಕಿಂಗ್ ಅಂತ ಆಗ್ತಾರೆ ಇನ್ಸೈನ್ ಗೇಮಿಂಗ್ ಅವರು. ಸೊ ನೋಡೋಣ, ಡ್ಯಾಡ್ ಮತ್ತು ರೋಕ್ ಇದ್ದಾರೆ, ಮತ್ತು ಒಪ್ಪಿ ವಿನ್ಸೆನ್ಸ್ ಡಾಮ್ ಇದ್ದಾರೆ. ಸೊ ದಾವಣಗೆರೆ ಬಾಯ್ಸ್ ಓಡಿರೋ ಹುಡುಗರು ಅಂತ ಆಗ್ತಾರೆ ಗೈಸ್ ಇಲ್ಲಿ. ಸೊ ಅಗೇನ್ ಸೊ ಒನ್ ಆನ್ ಒನ್ ಸಿಚುಯೇಷನ್ ಈಗ, ಒನ್ ಆನ್ ಒನ್ ಗೈಸ್ ಇಲ್ಲಿ, ಒನ್ ಆನ್ ಒನ್ ಇಲ್ಲಿ. ಒಪ್ಪಿ ವಿನ್ಸೆನ್ಸ್ ರಿವೈವ್ ಮಾಡ್ತಾ ಇದ್ದಾರೆ ಇಲ್ಲಿ, ಖಂಡಿತ ರಿವೈವ್ ಆಗ್ತಾ ಇದೆ. ರೋಕ್ ಅವ್ರು ನೋಡ್ಬೇಕು ಈಗ ಮೇಲ್ಗಡೆ ಹೋಗಿ ಓಡುತ್ತಾರ. ಓ ಇಲ್ಲ ಗೈಸ್, ಜಸ್ಟ್ ಅಲ್ಲಿ ಉಳ್ಕೊಂಡು ಕೆಳಗಡೆ ಇಳಿದ್ರು. ಸೊ ಒನ್ ವರ್ಸಸ್ ಟೂ ಸಿಚುಯೇಷನ್ ಗೈಸ್ ಈಗ, ಒನ್ ವಿ ಒನ್ ವಿ ಟೂ ಏನಾಗ್ತದೆ ನೋಡ್ಬೇಕು ಇಲ್ಲಿ. ರೋಕ್ ಅವ್ರು ಏನಾದರೂ ಮಾಡ್ತಾರ? ಓ ಒನ್ ಶಾಟ್ ಇದ್ದಾರೆ ಗೈಸ್ ಇಲ್ಲಿ, ರೋಕ್ ಫಿನಿಶ್ ಆಗಿದೆ. ನಾಲ್ಕನೇ ರೌಂಡ್ನ ಕೂಡ ಈಗ ಟೀಮ್ ಮಾನ್ಸ್ಟರ್ ಗೆದ್ಕೊಳ್ತಾ ಇದ್ರೆ ಗೈಸ್ ಇಲ್ಲಿ, ಸತತ ನಾಲ್ಕು ರೌಂಡ್ಗಳ ಜಯ. ಸೊ ಟೀಮ್ ಮಾನ್ಸ್ಟರ್ ಸುಂಕದ ಕಟ್ಟೆಗೆ. ಸೊ ನರಕಾಸುರ ಕಮ್ ಬ್ಯಾಕ್ ಮಾಡ್ತಾರ ಕಾದು ನೋಡಬೇಕು ಗೈಸ್. ನೆಕ್ಸ್ಟ್ ಕ್ಲಾಸ್ ಕ್ವಾಡು ನೆಕ್ಸ್ಟ್ ಮಂತ್ ಟೆಂತ್ ಇಂದ ಗೈಸ್ ಇಲ್ಲಿ. ಬ್ರೋ ನೀವು ನೋ ರಿಪ್ಲೈ ಬ್ರೋ ಅಂತ, ಬ್ರೋ ಯು ಹ್ಯಾವ್ ಸೀಸನ್ ಒನ್, ಸೀಸನ್ ಒನ್ ಲೆಟ್ ಪಾಸ್ ಇಲ್ಲ ಗೈಸ್ ಇಲ್ಲಿ. ಕನ್ನಡಕ ಬೆಸ್ಟ್ ಪ್ಲೇಯರ್ ಅಂತ ಆಗ್ತಾ ಇದ್ದಾರೆ ಯಾರು ಗೈಸ್ ಇಲ್ಲಿ? ಯಾರು ಚೆನ್ನಾಗಿ ಯಾರು ಎಲ್ಲರೂ ಕೂಡ ಸಕ್ಕದಾಗಿ ಆಡ್ತಾರೆ. ಸೊ ಓ ಪಿ ವಿನ್ಸ್ ಎಂದು ಏಳು ಕಿಲ್ನ ಮಾಡ್ತಾ ಇದ್ರೆ ಗೈಸ್ ಇಲ್ಲಿ. ನಮ್ಮ ಅಣ್ಣಗೆ ಏನೋ ಅರ್ಥ ಆಗ್ತಿಲ್ಲ ಗೈಸ್, ಗೋನ್ ಮಾಡಿ ಬ್ರೋ ಅಂತೇನೋ ಆಗ್ತಾ ಇದ್ದಿರಲಿ, ಅರ್ಥ ಆಗ್ತಿಲ್ಲ ಗೈಸ್ ಇಲ್ಲಿ. ಫಾರೂಕ್ ಗೊತ್ತಾ? ನೋ ಗೈಸ್, ಖಂಡಿತ ಇಲ್ಲ. ಅರುಣ ಹಾಕಿ ಅಂತ ಆಗ್ತಾ ಇದ್ರೆ ಅದು ಸಾಗರ್ ಗೊತ್ತಾ? ಖಂಡಿತ ಗೊತ್ತು ಗೈಸ್ ಇಲ್ಲಿ. ಸೊ ಆ ಮ್ಯಾಚ್ ಕೂಡ ಆಡಿದರೆ ಓ ಪಿ ವಿನ್ಸೆನ್ಸ್ ಬ್ರೋ ಯು ಆರ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಅಂತ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಗೈಸ್ ಇಲ್ಲಿ ಫಸ್ಟ್ ಡ್ಯಾಮೇಜ್ ಇಲ್ಲಿ ವಿನ್ಸೆನ್ಸ್ ಫುಲ್ ಡ್ಯಾಮೇಜ್ ಆಗಿದ್ದಾರೆ. ಒನ್ ನಾಕ್ ಆಗಿದೆ, ಎರಡು ನಾಕ್ ಗೈಸ್ ಇಲ್ಲಿ ಆಲ್ರೆಡಿ, ಎರಡು ನಾಕ್ ಆಗಿದೆ. ಸೊ ಕ್ಲಿಯರ್ ಆಗ್ತಾರ ರೋಕ್, ಕೆ ಸೆವೆಂಟೀನ್ ಸಲಗ ರಿವೈವ್ ಆಗ್ತಾರ. ಸೊ ಟೂ ವರ್ಸಸ್ ಫಿನಿಶ್ ಆಗಿದ್ದಾರೆ ಗೈಸ್ ಇಲ್ಲಿ. ರೋಕ್ ನೋಡ್ಬೇಕೀಗ, ಒನ್ ನಾಕ್ ಆಗಿದೆ ಬಟ್ ಇನ್ನು ರೋಕ್ ಒಬ್ಬರೇ ಉಳ್ಕೊಂಡಿದ್ದು. ಒನ್ ವರ್ಸಸ್ ಫೋರ್, ಒನ್ ವಿ ಫೋರ್ ಸಿಚುಯೇಷನ್ ಈಗ, ಒನ್ ವಿ ಫೋರ್ ಸಿಚುಯೇಷನ್ ಗೈಸ್ ಇಲ್ಲಿ. ಸೊ ನರಕಾಸುರ ಕಮ್ ಬ್ಯಾಕ್ ಆಗೋ ಲಕ್ಷಣ ಕಾಣಿಸ್ತಾ ಇಲ್ಲ ಇಲ್ಲಿ. ಸೊ ನೋಡೋಣ, ಒನ್ ವಿ ಫೋರ್ ಹೊಡಿತಾರ, ಒಂದಂತೂ ಕ್ಲಿಯರ್ ಮಾಡಿದ್ರು. ಒನ್ ವರ್ಸಸ್ ತ್ರೀ ಆಯ್ತು ಈಗ, ಒನ್ ವರ್ಸಸ್ ತ್ರೀ. ಓ ಡ್ಯಾಮೇಜ್ ಆಗಿದ್ದಾರೆ, ಡ್ಯಾಮೇಜ್ ಆಗಿದ್ದಾರೆ ಇಲ್ಲಿ. ಒನ್ ವಿ ಫೋರ್ ಗೈಸ್ ಇಲ್ಲಿ, ಒನ್ ವಿ ಫೋರ್ ತಕ್ಕ ಮಟ್ಟಿಗೆ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ನೋಡ್ಬೇಕಿಲ್ಲಿ ಏನು ಮಾಡ್ತಾರೆ ಅಂತೇಳಿ.
ಏನಾಗ್ತದೆ ಗಾಯ್ಸಿ ಪಂದ್ಯ ಕುತೂಹಲನ ಕೆರಳಿಸ್ತಾ ಇದೆ ಇಲ್ಲಿ. ಸುಂಕದ ಕಂಠೆ ಅಂದರೆ ಗಾಯ್ಸ್, ಸುಂಕದ ಕಟ್ಟೆ ಫ್ರಮ್ ಬೆಂಗಳೂರು ಗಾಯ್ಸ್, ಇಲ್ಲಿ ಬೆಂಗಳೂರು ಸಿಟಿ ಸುಂಕದ ಕಟ್ಟೆ. ಸೊ ಸುಂಕದ ಕಟ್ಟೆ ಫ್ರಮ್ ಬೆಂಗಳೂರು ಗಾಯ್ಸ್, ಇಲ್ಲಿ ಬೆಂಗಳೂರಿನ ನಗರ ಸುಂಕದ ಕಟ್ಟೆ. ಸೊ ಓಕೆ ಗಾಯ್ಸ್, ಇಲ್ಲಿ ಬೆಂಗಳೂರು ಸೊ ದಾವಣಗೆರೆ ವಿರುದ್ಧವಾಗಿ 5 ಸತತ ರೌಂಡ್ಗಳನ್ನ ಗೆದ್ದುಕೊಂಡಿದ್ದಾರೆ ಇಲ್ಲಿ ಗಾಯ್ಸ್. ಇಲ್ಲಿ ಸೊ ಡೂ ಆರ್ ಡೈ ರೌಂಡ್ ಆಗ್ತದೆ, ಯಾಕಂದ್ರೆ ಒಂದು ರೌಂಡ್ ಏನಾದರೂ ನೀವು ಗೆದ್ದಿಲ್ಲ ಅಂತಂದ್ರೆ ಡೈರೆಕ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಗಾಯ್ಸ್. ಇಲ್ಲಿ ನೆಕ್ಸ್ಟ್ ಜಾಮ್ ಬಿ ಎನ್ ಎಲ್ ಎಂಟರಿಂಗ್ ಲೈಕ್ ರೈ ಸ್ಟಾರ್ ಅಂತ ಆಗ್ತಾ ಇದ್ರೆ ಗಾಯ್ಸ್, ಇಲ್ಲಿ ಖಂಡಿತ ನೋಡೋಣ ಗಾಯ್ಸ್, ಖಂಡಿತ ನೋಡೋಣ. ಸೊ ನೋಡೋಣ, ಗೇಮ್ ಕೂಡ ಕಂಟಿನ್ಯೂ ಮಾಡೋಣ. ಬ್ರೋ ಐ ಆಮ್ ಫ್ರಮ್ ಯು ಐ ಇಂಡಿಯಾ ಅಂತ ಆಗ್ತಾರೆ. ವೆಲ್ಕಮ್ ಗಾಯ್ಸ್, ಯುನೈಟೆಡ್ ಇಂಡಿಯಾ ಕೂಡ ಆಡ್ತೀರ ನಮ್ಮ ಟೂರ್ನಮೆಂಟು. ಸೊ ಕಾಲ್ ಮಿ ಸ್ಯಾಗ್ 07 ಅಂತ ಆಗ್ತಾ ಇದ್ರೆ ಗಾಯ್ಸ್, ಇಲ್ಲಿ ನೋಡೋಣ ಗಾಯ್ಸ್, ಯಾಕೆ ಕಮ್ಬ್ಯಾಕ್ ಆಗ್ತಾರೆ. ಫಸ್ಟ್ ನಾಕ್ ಆಗಿದೆ, ಈಗ ಡೌನ್ ಅವ್ರು ನಾಕ್ ಆಗಿದ್ದಾರೆ. ಇಲ್ಲಿ ಡೌನ್ ನಾಕ್ ಆಗಿದ್ದಾರೆ ಗಾಯ್ಸ್, ಇಲ್ಲಿ ಡೌನ್ ನಾಕ್ ಆಗಿದ್ದಾರೆ. ಬ್ಲಾಕ್ ವೈಟ್ ಗ್ಲೋವಲ್ ವೇಸ್ಟ್ ಅಂತ ಆಗ್ತಾರೆ, ಏನೋ ಮಿಸ್ ಆಗಿ ಹಾಕೊಂಬಂದ್ಬಿಟ್ಟಾರೆ ಗಾಯ್ಸ್ ಅವರು, ಬ್ಲಾಕ್ ವೈಟ್ ಅವರು. ಸೊ ಈಗ ಓಳಿ ಕಮ್ಬ್ಯಾಕ್ ಆಗಿದ್ದಾರೆ ನೋಡೋಣ. ಸೊ ಕಮ್ಬ್ಯಾಕ್ ಆಗಿದ್ದಾರೆ ಗಾಯ್ಸ್ ಖಂಡಿತ. ಸೊ ಎಗೈನ್ ನಾಕ್ ಆಗಿದೆ ಇಲ್ಲಿ. ಸೊ ಯಾರೋ ನಾಕ್ ಆಗಿರೋದು. ಸೊ ಗೋನ್ ಮಾಡೋರು ಕೂಡ ನಾಕ್ ಕ್ಲಿಯರ್ ಆಗ್ತಾ ಇದ್ರೆ. ಸೊ 2-4 ಸಿಚುಯೇಷನ್. ಸೊ ಫೈನಲಿ ಕಮ್ಬ್ಯಾಕ್ ಮಾಡ್ತಾ ಇದಾರೆ ಗಾಯ್ಸ್, ಇಲ್ಲಿ ಫೈನಲಿ ಕಮ್ಬ್ಯಾಕ್ ಮಾಡ್ತಾ ಇದಾರೆ, ಇಲ್ಲಿ ಫೈನಲಿ ಕಮ್ಬ್ಯಾಕ್ ಮಾಡ್ತಾ ಇದಾರೆ. ಸೊ ಕಿಂಗ್ ಮೇಕರ್ ಕೂಡ ನಾಕ್ ಆದ್ರು, ವಿನ್ಸೆನ್ಸ್ ಅವರು ಕೂಡ ಫುಲ್ ಡ್ಯಾಮೇಜ್ ಆಗಿದ್ದಾರೆ ಗಾಯ್ಸ್, ಇಲ್ಲಿ. ಸೊ ನೋಡೋಣ ಏನಾಗ್ತಾ ಇದೆ ಗಾಯ್ಸ್, ಇಲ್ಲಿ. ಬ್ರೋ ನೀವು ಆಡಿ ಗಾಯ್ಸ್, ಖಂಡಿತ ಸಾಧ್ಯ ಇಲ್ಲ, ಯಾಕಂದ್ರೆ ಬೇರೆ ಟೂರ್ನಮೆಂಟ್ ಖಂಡಿತ ಆಡ್ತಾ ಇದ್ದೀನಿ ಗಾಯ್ಸ್, ಇಲ್ಲಿ. ಒನ್ ಮೋರ್ ನಾಕ, ನಾಕ್ ಆಗಿದೆ, ಫಿನಿಶ್ ಆಯ್ತು ಗಾಯ್ಸ್, ಇಲ್ಲಿ. ಮೊದಲ ರೌಂಡ್ನ ಗೆದ್ಕೊಳ್ತಾ ಇದಾರೆ ದಾವಣಗೆರೆ. ಸೊ ದಾವಣಗೆರೆ ಕಮ್ಬ್ಯಾಕ್ ಮಾಡ್ತಾ ಇದಾರೆ ಬ್ರೋ. ಹಾಸನ್ ಟೀಮ್ ಮ್ಯಾಚ್ ಯಾವಾಗ ಗಾಯ್ಸ್? ಹಾಸನ್ ಆಲ್ರೆಡಿ 2-3 ಟೀಮ್ ಆಗಿದೆ ಗಾಯ್ಸ್, ಇಲ್ಲಿ. ವಾಂಟ್ ಟು ಸಿ ಯುವರ್ ಕ್ಲಚ್ ಅಂತ ಆಗ್ತಾ ಇದಾರೆ. ಸೊ ಖಂಡಿತ 07 ಇಂದ ಸೋಲ್ಬೇಕು, ಅವಾಗ ಬೇಗ ಗ್ರೂಪ್ ಮ್ಯಾಚಸ್ ಆಗುತ್ತೆ ಖಂಡಿತ ಗಾಯ್ಸ್, ಇಲ್ಲಿ. ಎಲ್ಲ ಕೂಡ 07 ಮ್ಯಾಚಸ್ ಆಗ್ಬಿಟ್ರೆ ಸೊ ಎಲಿಮಿನೇಟರ್ ಮ್ಯಾಚಸ್ ಇರೋಲ್ಲ ಗಾಯ್ಸ್, ಇಲ್ಲಿ. ಬ್ರೇವ್ ಹಾರ್ಟ್ ಯಾವಾಗ ಬ್ರೋ? ಗಾಯ್ಸ್ ಬ್ರೇವ್ ಹಾರ್ಟ್ ಸೆಕೆಂಡ್ ರೌಂಡ್ ಹೋಗಿದ್ದಾರೆ ಆಲ್ರೆಡಿ, ಯಾಕಂದ್ರೆ ಅವರು ಸೊ ಲಾಸ್ಟ್ ಸೀಸನ್ ಅಲ್ಲಿ ಸೆಮಿಫೈನಲ್ ತಲುಪಿದ್ರು. ಸೊ ಆದ್ರಿಂದ ಸೊ ಬ್ರೋ ಒಪಿ ಗೇಮ್ ಪ್ಲೇ ಅಂತ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಕರ್ನಾಟಕ ನಂಬರ್ ಒನ್ ಪ್ರೋ ಪ್ಲೇಯರ್ಸ್ ರಾಮಾಚಾರಿ ಅಂತ ಆಗ್ತಾ ಇದ್ರೆ ಗಾಯ್ಸ್, ಇಲ್ಲಿ. ಸೊ ರಾಮಾಚಾರಿ ಅಫಿಷಿಯಲ್ ಕೂಡ ಮ್ಯಾಚ್ ಇದೆ ನೋಡೋಣ, ಯಾವ ರೀತಿ ಆಡ್ತಾರೆ ನೋಡೋಣ. ಸೊ ಒನ್ ಆಫ್ ದ ಬೆಸ್ಟ್ ಆಫ್ ಪ್ಲೇಯರ್ ಆಫ್ ಕರ್ನಾಟಕ ಆಗ್ತಾರೋ ಅಥವಾ ಬೆಸ್ಟ್ ಪ್ಲೇಯರ್ ಆಫ್ ಅವರ ವಿಲೇಜ್ ಆಗ್ತಾರೋ ಕಾದ್ ನೋಡೋಣ ಗಾಯ್ಸ್, ಇಲ್ಲಿ. ಐ ಆಮ್ ವೇಟಿಂಗ್ ಫಾರ್ ಜಾಮ್ ಬಿ ಎನ್ ಎಲ್ ಅಂತ ಆಗ್ತಾ ಇದ್ರೆ ಗಾಯ್ಸ್, ಇಲ್ಲಿ. ಸೊ ಖಂಡಿತ ನೋಡಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಮ್ಯಾಚಸ್ ನೋಡಿ. ಸೊ ನ್ಯೂ ಸಬ್ಸ್ಕ್ರೈಬರ್, ಸೊ ವೆಲ್ಕಮ್ ಮನು ಅವರೇ, ವೆಲ್ಕಮ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಅವರ್ ಯೂ ಚಾನಲ್ ಗಾಯ್ಸ್, ಇಲ್ಲಿ. ಸೊ ಆದಷ್ಟು ಗಾಯ್ಸ್, ಇಲ್ಲಿ ಒಂದು 60 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬೇಕಿರೋದು. ಸೊ 7K. ಸೊ 7K ಎಗೈನ್ ಸೊ ಗಿವ್ ಅವೇ ಕೂಡ ಇರ್ತದೆ, ಎಲ್ಲರೂ ಕೂಡ ರೆಡಿಯಾಗಿ. ಸೊ ಆದಷ್ಟು ಬೇಗ 7K ಕಂಪ್ಲೀಟ್ ಮಾಡಿ ಗಾಯ್ಸ್, ಇಲ್ಲಿ. ಸೊ 7K ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ. ಸೊ 7K ಒಂದು ಬಿಗ್ ಗಿವ್ ಅವೇ ಇರ್ತದೆ. ಸೊ ಅಗೈನ್ ನಾಕ್ ಆಗ್ತಾರೆ, 2-4 ಸಿಚುಯೇಷನ್ ಇಲ್ಲಿ. 2-4 ಏನಾಗ್ತದೆ ಗಾಯ್ಸ್, ಇಲ್ಲಿ. ಒನ್ ಮೋರ್ ನಾಕ್ ಇನ್ನ ರೋಕ್ ಒಬ್ಬರೇ ಉಳ್ಕೊಳ್ತಾ ಇರೋದು ಇಲ್ಲಿ. ಸೊ ಕೊನೆವರೆಗೂ ರೋಕ್ ಒಬ್ಬರೇ ಉಳ್ಕೊಳ್ತಾರೆ, ಬಟ್ ಇಲ್ಲಿ ಫಿನಿಶ್ ಆಗಿದೆ ಗಾಯ್ಸ್, ಇಲ್ಲಿ. 6ನೇ ರೌಂಡ್ನ ಇಲ್ಲಿ ಗೆದ್ಕೊಳ್ತಾ ಇರೋದು, 6ನೇ ರೌಂಡ್ನ ಗೆದ್ಕೊಳ್ತಾ ಇರೋದು ಟೀಮ್ ಮಾಸ್ಟರ್ಸ್ ಫ್ರಮ್ ಸುಂಕಿತ ಕಟ್ ಗಾಯ್ಸ್, ಕರ್ನಾಟಕ ಬೆಸ್ಟ್ ಪ್ಲೇಯರ್ ಕ್ಲಾಸ್ ದಿ ಬಾಟ್ ಅಂತ ಆಗ್ತಾ ಇದ್ರೆ ಗಾಯ್ಸ್. ಲಾಸ್ಟ್ ಸೀಸನ್ನ ಸೊ ಮೋಸ್ಟ್ ವ್ಯಾಲ್ಯಬಲ್ ಪ್ಲೇಯರ್ ಗಾಯ್ಸ್ ಅವರು ಖಂಡಿತ. ಒಪಿ 68 ಟೀಮ್ಸ್ ಒನ್ ಆಫ್ ದ ಬೆಸ್ಟ್ ಆಫ್ ಬೆಸ್ಟ್ ಟೀಮ್ಸ್ ಬಂದಿದ್ವು. ಸೊ ಈ ಸಲ ಕೂಡ ನೋಡೋಣ ಗಾಯ್ಸ್, ಇಲ್ಲಿ ಮತ್ತೆ ಯಾವ ಟೀಮ್ಸ್ ನಮ್ಮ ಹೆಸರನ್ನು ಗುರುತಿಸ್ಕೊಳ್ತಾರೆ ಕಾದ್ ನೋಡೋಣ. ಸೊ ಒನ್ ಆಫ್ ದ ಬೆಸ್ಟ್ ಟೀಮ್ ಆಗಬೇಕು ಅಂತಂದರೆ ಇಲ್ಲಿ ನಿಮ್ಮ ನೇಮ್ನ ಗುರುತಿಸ್ಕೊಳ್ಬೇಕಾಗ್ತದೆ ಗಾಯ್ಸ್, ಇಲ್ಲಿ. ಬ್ರೋ ಈಸ್ ಒನ್ ಶಾಟ್ ಯಾವಾಗ? ಒನ್ ಶಾಟ್ ಹೇಳ್ತೀನಿ ಗಾಯ್ಸ್, ಒನ್ ಶಾಟ್ದು ಕೂಡ ಹೇಳ್ತೀನಿ. ಒನ್ ಶಾಟ್ ಆಲ್ರೆಡಿ ಸೆಕೆಂಡ್ ರೌಂಡಲ್ಲಿದ್ದಾರೆ, ಸಾರಿ ಥರ್ಡ್ ರೌಂಡಲ್ಲಿದ್ದಾರೆ ಗಾಯ್ಸ್, ತುಂಬ ಲೇಟ್ ಆಗ್ತದೆ. ಬ್ರೋ 7 ಗೇಳಿದ್ನಲ್ಲ ಗಾಯ್ಸ್, ಇಲ್ಲಿ ಗಿವ್ ಅವೇ ಇರ್ತದೆ. ಸೊ ಗಿವ್ ಅವೇ ಇರ್ತದೆ. ಸೊ ಲೈವಲ್ಲಿ ಐ ಡಿ ಪಾಸ್ವರ್ಡ್ನ ಕೊಡ್ತೀನಿ. ಸೊ ವಿನ್ನರ್ ಆದವ್ರಿಗೆ ಅಲ್ಲೇ ಬಹುಮಾನ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಗಾಯ್ಸ್, ಇಲ್ಲಿ. ಸೊ ನೋಡೋಣ ಮತ್ತೆ ಕಮ್ಬ್ಯಾಕ್ ಆಗೋ ಥರ ಕಾಣಿಸ್ತಾ ಇದೆ. ಹಾಸನ್ ಟೀಮ್ ನೇಮ್ ಏನು ಬ್ರೋ? ಗಾಯ್ಸ್ 4-5 ಟೀಮ್ ಇದೆ. ಸೊ ದಯವಿಟ್ಟು ಯಾವುದು ಟೀಮ್ ನೇಮ್ಗಳೆಲ್ಲ ಗೊತ್ತಿಲ್ಲ ಗಾಯ್ಸ್, ಇಲ್ಲಿ. ಹಾಸನ್ ಡಿಸ್ಟಿಕ್ಕಿಂದ ತುಂಬ ಟೀಮ್ಸ್ ಇದಾವೆ ಗಾಯ್ಸ್, ಇಲ್ಲಿ. ಸೊ ನೋಡಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇಲ್ಲಿ. ಸೊ ನೋಡಬೇಕು. ಓ ಇವ್ರದ್ದು ಗ್ಲೋವಲ್ ಮಾತ್ರ ಸೂಪರ್ ಆಗೈತೆ ಗಾಯ್ಸ್, ಇಲ್ಲಿ. ಬ್ಲಾಕ್ ವೈಟ್ ಇವ್ರದ್ದಲ್ಲ, ಯಾರ್ದು ಇದು? ರೋಕ್ ಅವ್ರದ ಅಲ್ಲ. ಓಹ್ ಗಾಯ್ಸ್, ಇವ್ರು ಯಾರೋ ಕೆ ಎ ಸೆವೆಂಟೀನ್ಸ್ ಅಲಗ ಅವರು. ಗ್ಲೋವಲ್ ಹಾಕಿದ್ರೆ ಹೆಡ್ ಶಾಟ್ ಹೊಡ್ಸ್ಕೊಂತಾರೆ ಗಾಯ್ಸ್, ಅಷ್ಟೇ. ವಿತೌಟ್ ಗ್ಲೋವಲ್ ಆಡ್ಬೇಕಷ್ಟೇ ಇವರು. ಸೊ ಫಿನಿಶ್ ಆಗಿದೆ, ಒಪಿ ಕಮ್ಬ್ಯಾಕ್ ಆಗಿದ್ದಾರೆ, 2ನೇ ರೌಂಡ್ನ ಗೆದ್ಕೊಳ್ತಾ ಇದ್ದಾರೆ ಗಾಯ್ಸ್, ಇಲ್ಲಿ. ಕಮಿಂಗ್ ಅಪ್ ಜಾಮ್ ಬಿ ಎನ್ ಎಲ್ ಗೇಮ್ ಪ್ಲೇ ಅಂತ ಆಗ್ತಾ ಇದ್ದಾರೆ ಗಾಯ್ಸ್, ಇಲ್ಲಿ. ಬ್ರೋ ನೀವು ಬೆಸ್ಟ್ ಕಾಮೆಂಟ್ ಐ ಥಾಟ್ ನೋ ಪ್ಲೇಯರ್ಸ್ ವಿಲ್ ರೆಪ್ರೆಸೆಂಟ್ ಕರ್ನಾಟಕ ಯು ಆರ್ ಅಂತ ಆಗ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಖಂಡಿತ.
ಸೊ ನೋಡೋಣ ಗೈಸ್. ಸೊ ಕರ್ನಾಟಕದಲ್ಲಿ ಒಂದು ಬೆಸ್ಟ್ ಯೂಟ್ಯೂಬರ್ ಆಗೋಣ ಅಂತ ಅನ್ಕೊಂಡಿದ್ದೀನಿ, ಬಟ್ ನಿಮ್ಮೆಲ್ಲ ನಿಮ್ಮೆಲ್ಲರ ಸಹಕಾರ ಬೇಕಷ್ಟೇ ಗಾಯಿಸ್ಲಿ. ಅದಕ್ಕಾಗಿ ಯಾವುದೇ ಸ್ಕ್ವಾಡ್ಗೆ ಬೇಕಾದರೂ ಹೊಡಿತಾರೆ ಅಂತ ಆಗ್ತಾ ಇದ್ರೆ ಗಾಯಿಸ್ಲಿ, ಖಂಡಿತ ಬೆಸ್ಟ್ ಪ್ಲೇಯರ್ ಗಾಯಿಸ್ಲಿ. ಸೊ ಬಟ್ ಯಾವುದೇ ಸ್ಕ್ವಾಡ್ಗಾದರೂ ಹೊಡಿತಾರೆ ಅನ್ನೋದು ತಪ್ಪು ಗಾಯಿಸ್ಲಿ. ಯಾಕಂದರೆ ಬೆಸ್ಟ್ ವರ್ಸಸ್ ಬೆಸ್ಟ್, ಸೊ ಒನ್ ಆಫ್ ದ ಬೆಸ್ಟ್ ಅಂತ ಹೇಳಿ ಖಂಡಿತ ಒಪ್ಕೊಳ್ತೀನಿ. ಯಾಕಂದರೆ ತುಂಬ ಒಳ್ಳೊಳ್ಳೆ ಟೀಮ್ಸ್ ಇದೆ ಗಾಯಿಸ್ಲಿ. ಸೊ ನೋಡೋಣ. ಸೊ ಪ್ರೋ ಪ್ಲೇಯರ್ ಆಫ್ ಕರ್ನಾಟಕ ಕೆ ಬಿ ಲೋಹಿತ್ ಬರ್ತಾಗ್ತಿದ್ರೆ, ಥ್ಯಾಂಕ್ ಯು ಸೋ ಮಚ್, ಕಾಮಿಡಿ ಮಾಡ್ತಿದ್ರೆ ನೋ ಪ್ರಾಬ್ಲಮ್. ಅಬ್ರೋ ಸೀಸನ್ ಸಿಕ್ಸ್ ವಿನ್ನರ್ ಯಾರು? ಸೀಸನ್ ಸಿಕ್ಸ್ ವಿನ್ ಆಗಿದ್ದು ಬಂದು ಮರ್ಡರ್ ಸ್ಕ್ವಾಡ್ ಗಾಯಿಸ್ಲಿ, ಮರ್ಡರ್ ಸ್ಕ್ವಾಡ್ ಫ್ರಮ್ ಉಡುಪಿಯಿಂದ, ಸಾರಿ ದಕ್ಷಿಣ ಕನ್ನಡದಿಂದ, ಮರ್ಡರ್ ಸ್ಕ್ವಾಡ್ ಸಾರಿ ಉಡುಪಿಯಿಂದ ಗಾಯಿಸ್ಲಿ, ಉಡುಪಿಯ ತಂಡ ಮರ್ಡರ್ ಸ್ಕ್ವಾಡ್ ಫ್ರಮ್ ಉಡುಪಿ. ಸೊ ಲಾಸ್ಟ್ ಸೀಸನ್ನ ವಿನ್ನರ್ ಇಲ್ಲಿ. ಸೊ K17 ಸಲಕ ಅವರು ಗ್ಲೋವಲ್ ಹಾಕೋದೇ ಬೇಡ, ಸುಮ್ಮನೆ ಆಡ್ತಾ ಇರಬೇಕು. ಯಾಕಂದರೆ ಅವ್ರದ್ದು ಹಾಕಿದ್ರು ಅಷ್ಟೇ, ಬಿಟ್ಟರು ವೇಸ್ಟೇ. ಸುಮ್ಮನೆ ವಿತೌಟ್ ಗ್ಲೋವಲ್ ಆಡ್ತಾರೆ K17 ಸಲಕ ಅವರು ಇಲ್ಲಿ. ಸೊ ಗಾಯ್ಸ್ ಇಲ್ಲಿ ಒಪ್ಪಿ ಕಮ್ ಬ್ಯಾಕ್ ಆಗಿದ್ದಾರೆ, ಇನ್ನು ಇಬ್ಬರೇ ಉಳ್ಕೊಂಡಿದ್ದು. ಸೊ ನೋಡ ಆರಲ್ಲಿ ನಿಲ್ಸಿ ಹೊಡಿತಾರ, ಸಮ ಮಾಡ್ತಾರ ಅಂತೇಳಿ ಗಾಯ್ಸ್. ಅದು ಅಂದರೆ $100 ಇದೆಯಲ್ಲ ಗಾಯ್ಸ್, ಅದಕ್ಕೆ ಹೋಗುತ್ತೆ. $100 ಏನಿದೆ, ಸೊ $100 ಕಂಪ್ಲೀಟ್ ಆಗಿಲ್ವಲ್ಲ, ಅದಕ್ಕೆ ಹೋಗುತ್ತೆ ಗಾಯ್ಸ್ ಇಲ್ಲಿ. ಸೊ ಮೂರನೇ ರೌಂಡ್ನಾಗ ಗೆದ್ಕೊಳ್ತಾ ಇದ್ರೆ ಇಲ್ಲಿ, ಸೊ ಮೂರನೇ ರೌಂಡ್ನಾಗ ಗೆದ್ಕೊಳ್ತಾ ಇದ್ರೆ ಗಾಯ್ಸ್ ಇಲ್ಲಿ. ಸೊ ಒಪ್ಪಿ ಕಮ್ ಬ್ಯಾಕ್ ಆಗ್ತಿದೆ, ನರಕಾಸುರ ಫ್ರಮ್ ದಾವಣಗೆರೆ. ಎಲಿಮಿನೇಟರ್ಸ್ ಮ್ಯಾಚಸ್ ಯಾವಾಗ ಬ್ರೋ? 13th ಸ್ಟಾರ್ಟ್ ಆಗ್ತಿದೆ ಗಾಯ್ಸ್ ಇಲ್ಲಿ. ಆ ಶೆಡ್ಯೂಲ್ ಕೂಡ 12th ಈವ್ನಿಂಗ್ ನಿಮಗೆ ಎಲ್ಲ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ 13th ಗೇಮ್ ಸ್ಟಾರ್ಟ್ ಆಗ್ತದೆ. ಸೊ ಅಲ್ಲಿವರೆಗೂ ದಯವಿಟ್ಟು ವೇಯ್ಟ್ ಮಾಡಿ, ಖಂಡಿತ ಎಲಿಮಿನೇಟರ್ಸ್ದು ಕೂಡ ಎಲ್ಲ ಪೂರ್ತಿ ಶೆಡ್ಯೂಲ್ ಹಾಕ್ತೀನಿ. ಬಟ್ ಟೈಮಿಂಗ್ಸ್ ಹಾಕೋದಿಲ್ಲ ಗಾಯ್ಸ್ ಇಲ್ಲಿ. ಸೊ ಟೈಮಿಂಗ್ಸ್ ಒನ್ ಡೇ ಮುಂಚೆ ನಿಮಗೆ ಸಿಗುತ್ತೆ ಅಷ್ಟೇ. ಸೊ ಶೆಡ್ಯೂಲ್ ಯಾರ್ಯಾರು ಮೇಲೆ ಅಂತ ಹಾಕ್ತೀನಿ ಅಷ್ಟೇ ಬಿಟ್ಟರೆ. ಸೊ ಯಾವುದೇ ಕಾರಣಕ್ಕೂ ನಿಮಗೆ ಯಾವತ್ತು ಮ್ಯಾಚ್ ಇರುತ್ತೆ ಅಂದರೆ ಎಷ್ಟು ಗಂಟೆಗೆ ಮ್ಯಾಚ್ ಇರುತ್ತೆ ಅಂತ ಗೊತ್ತಾಗಲ್ಲ, ಬಟ್ ಯಾವತ್ತು ಮ್ಯಾಚ್ ಇರುತ್ತೆ ಅಂತ ಗೊತ್ತಾಗುತ್ತೆ ಗಾಯ್ಸ್ ಇಲ್ಲಿ. ಬ್ರೋ ವೈಲ್ಡ್ ಕಾರ್ಡ್ ಎಂಟ್ರಿ ಇರುತ್ತಾ ಎಕ್ಸ್ಟ್ರಾ ಪ್ಲೇ ಮಾಡಿದ್ರೆ ಗಾಯ್ಸ್? ಯಾವುದೇ ರೀತಿ ಇರೋದಿಲ್ಲ ಗಾಯ್ಸ್ ಇಲ್ಲಿ. ಸೊ ಎಂಟ್ರಿ ಫೀ ಕೊಟ್ಟರು ಕೂಡ ಖಂಡಿತ ಯಾರಿಗೂ ಕೂಡ ಚಾನ್ಸ್ ಇಲ್ಲ. ಸಾರಿ B024 ಮೋಹಿತ್ ಕೂಡ, ಬ್ರೋ ಡೂ ಅಪ್ಲೋಡ್ ದಿಸ್ ವಿಡಿಯೋ, ಆನ್ಲೈನ್ ಕ್ಲಾಸ್ ಸ್ಟಾರ್ಟೆಡ್ ಅಂತ ಆಗ್ತಾ ಇದೆ ಗಾಯ್ಸ್ ಇಲ್ಲಿ. ಓಕೆ ನೋ ಪ್ರಾಬ್ಲಮ್ ಗೈಸ್, ಖಂಡಿತ ಮತ್ತೆ ಇದನ್ನ ಇದು ಅಪ್ಲೋಡ್ ಆಗಿರುತ್ತೆ. ಸೊ ಲೈವ್ ಆದ್ಮೇಲೆ ಖಂಡಿತ ಅಪ್ಲೋಡ್ ಆಗಿರುತ್ತೆ. ಸೊ ನೀವು ಚೆಕ್ ಮಾಡ್ಕೊಳ್ಳಿ ಆಮೇಲೆ ಗಾಯ್ಸ್ ಇಲ್ಲಿ. ಬ್ರೋ ಗ್ಯಾಂಗ್ಸ್ಟರ್ ನೆಕ್ಸ್ಟ್ ಮ್ಯಾಚ್ ಯಾವಾಗ? ಗ್ಯಾಂಗ್ಸ್ಟರ್ದು ಹೇಳ್ತೀನಿ ಗೈಸ್, ವೇಟ್ ಮಾಡಿ. ಗ್ಯಾಂಗ್ಸ್ಟರ್ಸ್ ಫಸ್ಟ್ ಮ್ಯಾಚ್ ವಿನ್ ಆದ್ರೆ ಲಾಸ್ಟ್ ಆದ್ರೆ ಅದನ್ನು ಹೇಳಬೇಕಾಗ್ತದೆ ಗೈಸ್, ಅದೇ ಹೇಳಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಗಾಯ್ಸ್ ಇಲ್ಲಿ ಏನೋ ಈ ರೌಂಡ್ಗೆ ಮುಗಿಯೋ ಥರ ಕಾಣಿಸುತ್ತೆ. 2-2 ಆಗ್ತಾ ಇದೆ ಇಲ್ಲಿ, 2-2 ಆಗ್ತಾ ಇದೆ ಗೈಸ್ ಇಲ್ಲಿ. ಎಗೇನ್ ರಿವೈವ್ ಆಗ್ತಾ ಇದೆ ಇಲ್ಲಿ, ರಿವೈವ್ ಆಗ್ತಾ ಇದೆ. ಸೊ ಇಲ್ಲಿ ಕೂಡ ರಿವೈವ್ ಆಗುತ್ತಾ? ಇಲ್ಲಿ ರಿವೈವ್ ಆಗಿಲ್ಲ ಅನ್ಕೋತೀನಿ, ರಿವೈವ್ ಆಗಿಲ್ಲ ರಿವೈವ್ ಆಗಿಲ್ಲ ಗಾಯ್ಸ್ ಇಲ್ಲಿ. ಕಿಂಗ್ ಮೇಕರ್ ಕ್ಲಿಯರ್ ಆಗ್ತಾ ಇದೆ. 2-3 ಸಿಚುಯೇಷನ್ ಈಗ, 2-2 ಒನ್ ಮೋರ್ ನಾಕ್. ಓ ಇಬ್ರು ನಾಕ್ ಆದ್ರು ಗಾಯ್ಸ್ ಇಲ್ಲಿ. ಡ್ಯಾಡ್ ಝೈ ದಿನ ರೋಕೋರು ರಿವೈವ್ ಮಾಡ್ತಾ ಇದಾರೆ ನೋಡ್ಬೇಕು ಇಲ್ಲಿ. ರೋಕೋರ್ ಇಬ್ರು ಕೂಡ ರಿವೈವ್ ಮಾಡ್ತಾ ಇದಾರೆ ಇಲ್ಲಿ. ಸೊ ಒಬ್ರುನಂತೂ ರಿವೈವ್ ಮಾಡ್ಕೊಂಡ್ರು, ಒಬ್ರುನಂತೂ ರಿವೈವ್ ಮಾಡ್ಕೊಂಡ್ರು. ಒಪ್ಪಿ ವಿನ್ಸೆನ್ಸ್ ಏನ್ ಮಾಡ್ತಾರೆ ನೋಡ್ಬೇಕೀಗ. ಮತ್ತೆ ನಾಕ್ ಗಾಯ್ಸ್ ಇಲ್ಲಿ. 2-2 ಸಿಚುಯೇಷನ್ ಈಗ. ಸೊ ಬ್ಲಾಕ್ ವೈಟಿ ಬಂದ್ರು, ಬ್ಲಾಕ್ ವೈಟಿ ಕೂಡ ಮತ್ತೆ ನಾಕ್ ಆದ್ರು. ರೋಕ್ ಒಬ್ಬರೇ ಉಳ್ಕೊಂಡಿದ್ದಿಲ್ಲಿ. ಒಪ್ಪಿ 1-2 ಸಿಚುಯೇಷನ್ ಈಗ, 1-2 ಗೈಸ್ ಇಲ್ಲಿ. ಒನ್ ನಾಕ್, 1-1 ರೋಕ್ ಉಳಿಸ್ತಾರ ನೋಡ್ಬೇಕು ಇಲ್ಲಿ. ಇವರು ಕೂಡ ಒನ್ ಶಾಟ್ ಅಲ್ಲಿದ್ದಾರೆ, ಮೇ ಬಿ ಈ ಮ್ಯಾಚ್. ಸೊ ಗಾಯ್ಸ್ ಎಲಿಮಿನೇಟ್ ಆಗ್ತಾರೆ ಅನ್ಸುತ್ತೆ. ಓ ಗಾಯ್ಸ್ 1-1 ಜಸ್ಟ್ ಒನ್ ಶಾಟ್ ಅಲ್ಲಿ ಉಳ್ಕೊಂಡಿದ್ದಾರೆ ಇಲ್ಲಿ. ಒನ್ ಶಾಟ್ ಅಲ್ಲಿ ರೋಕ್ ಕೂಡ ಫುಲ್ ಮೆಡಿಕೇಟೆಡ್ ಆಗಿದ್ದಾರೆ. ಬಟ್ ನೋಡ್ಬೇಕೀಗ ಏನಾಗ್ತದೆ. ಎಲಿಮಿನೇಟ್ ಆಗಿದ್ದಾರೆ ಗಾಯ್ಸ್ ಇಲ್ಲಿ ರೋಕ್. ಸೊ ಈ ಪಂದ್ಯವನ್ನ ಗೆಲ್ಲಿಸ್ಕೊಡ್ತಾ ಇದ್ರೆ, 4ನೇ ರೌಂಡ್ನ ಗೆದ್ಕೊಳ್ತಾ ಇದ್ರೆ ಗಾಯ್ಸ್ ಇಲ್ಲಿ. ಸೊ ಮ್ಯಾಡ್ ಗೇಮಿಂಗ್ ಅವರೇ ಖಂಡಿತ ಆಗಿ. ಸೊ ನೋ ಪ್ರಾಬ್ಲಮ್, ಖಂಡಿತ ಆಗಿ. ಬಟ್ ಇಲ್ಲ ಗಾಯ್ಸ್ ಇಲ್ಲಿ ಮೇ ಬಿ ಕಂಪ್ಲೀಟ್ ಆಗಿದೆ ಅನ್ಕೋತೀನಿ. 50 slot ಕಂಪ್ಲೀಟ್ ಆಗಿದೆ, ಸಾರಿ ಗಾಯ್ಸ್, 50 slot ಕಂಪ್ಲೀಟ್ ಆಗಿದೆ, ಸಾರಿ. ಸೊ ಒಪ್ಪಿಯಿಂದ ಗೇಮ್ ಶಾಟ್ ನೋಡ್ತಾ ಇರ್ಬೋದು ನಾವಿಲ್ಲಿ. ಒಪ್ಪಿ ಗೇಮ್ ಪ್ಲೇ ಕಂಡು ಬರ್ತಾ ಇದೆ ಗಾಯ್ಸ್ ಇಲ್ಲಿ, ಖಂಡಿತ ಒನ್ ಆಫ್ ದ ಬೆಸ್ಟ್ ವರ್ಸಸ್ ಬೆಸ್ಟ್ ಯಾವ ರೀತಿ ಆಗ್ತದೆ ನೋಡೋಣ. ಸೊ ಒಪ್ಪಿ ಕಮ್ ಬ್ಯಾಕ್ ಇಲ್ಲಿ, 4ನೇ ರೌಂಡ್ನ ಗೆದ್ಕೊಳ್ತಾ ಇದ್ರೆ ಗಾಯ್ಸ್ ಇಲ್ಲಿ ಒಪ್ಪಿ ಕಮ್ ಬ್ಯಾಕ್ ಆಗ್ತಾ ಇದೆ ಇಲ್ಲಿ. ಸೊ ನೋಡೋಣ ಯಾರು ಗೆಲ್ಬೋದು ಗಾಯ್ಸ್. ದಯವಿಟ್ಟು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಆದಷ್ಟು 7K ಕಂಪ್ಲೀಟ್ ಮಾಡಿ ಬೇಗ. ಸೊ 7K ಮತ್ತೆ ಗಿವ್ ಅವೇ ಕೂಡ ಇರ್ತದೆ. ಸೊ ಎವ್ರಿ 1K ಎವ್ರಿ ಡೇ ಗಿವ್ ಅವೇ ಇರ್ತದೆ ಗಾಯ್ಸ್ ಇಲ್ಲಿ, ಎವ್ರಿ 1K ಸೊ ಗಿವ್ ಅವೇ ಇರ್ತದೆ. ಸೊ ನೋಡೋಣ. ಓ ಇಲ್ಲಿ ನೋಡ್ಬೇಕೀಗ, 1-0 ಗಾಯ್ಸ್ ಆಲ್ರೆಡಿ, 1-0 ಆಗಿದೆ ಆಲ್ರೆಡಿ ಇಲ್ಲಿ. ಸೊ ಬಟ್ ರಿವೈವ್ ಕೂಡ ಆಗ್ತದೆ ಇಲ್ಲಿ, ರಿವೈವ್ ಕೂಡ ಆಗ್ತದೆ. 2-0 ಆಗಿದೆ ಇಲ್ಲಿ, 2-0 ಆಗಿದೆ. 1 ಕ್ಲಿಯರ್ ಆಯ್ತು. ವಾಟ್ ಅ ಕಮ್ ಬ್ಯಾಕ್ ಗಾಯ್ಸ್ ಇಲ್ಲಿ, ವಾಟ್ ಅ ಕಮ್ ಬ್ಯಾಕ್ ಗಾಯ್ಸ್ ಇಲ್ಲಿ. ಎಗೇನ್ ನಾಕಿ ಇಲ್ಲಿ, ಎಗೇನ್ ನಾಕಿ ಇಲ್ಲಿ. ಸೊ K17 ಸಲಗ ಗ್ಲೂವಾಲ್ ಕೈ ಕೊಟ್ಟರು ಕೂಡ. ಓಪಿ 1 ನಾಕ್, ಫಿನಿಶ್ ಆಗಿದೆ. 5ನೇ ರೌಂಡ್ನ ಗೆದ್ಕೊಳ್ತಾ ಇದ್ರೆ ಗಾಯ್ಸ್ ಇಲ್ಲಿ ನರಕಾಸುರ.
ನರಕಾಸುರ. ಸೊ ಐದನೇ ರೌಂಡ್ನ ಕೂಡ ಗೆದ್ದುಕೊಳ್ತಾ ಇದ್ದಾರೆ. 6-1 ಪಂದ್ಯ ಈಗ 5-6 ಬಂದು ನಿಂತಿದೆ. ಈ ರೌಂಡ್ ಏನಾದರೂ ಸೊ ನರಕಾಸುರ ಗೆದ್ರೆ ಓಡಾ ಕಂಬ್ಯಾಕ್ ಗೈಸ್ಲಿ. ಸೊ ಒನ್ ಆಫ್ ದ ಬೆಸ್ಟ್ ಕಂಬ್ಯಾಕ್ ಅಂತಲೇ ಹೇಳ್ಬೋದು ಇಲ್ಲಿ. ಓಡಾ ಕಂಬ್ಯಾಕ್ ಗೈಸ್ಲಿ. ನೆಕ್ಸ್ಟ್ ಯಾವ ಟೀಮ್ ನೆಕ್ಸ್ಟ್ ಹೇಳ್ತೀನಿ ಗೈಸ್, ವೆಯ್ಟ್ ಮಾಡಿ, ದಯವಿಟ್ಟು ವೆಯ್ಟ್ ಮಾಡಿ. ಸೊ ಶೆಡ್ಯೂಲ್ ಆಲ್ರೆಡಿ ಅಪ್ಲೋಡ್ ಆಗಿದೆ ಗೈಸ್, ಅದೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕೂಡ. ಬ್ರೋ ನೀವು ಒಬ್ಬರೇ ಮ್ಯಾಚ್ ಕಂಡಕ್ಟ್ ಮಾಡ್ತಿರೋದ ಅಥವಾ ನಿಮ್ಮ ಫ್ರೆಂಡ್ಸ್ ಕೂಡ ಸೇರಿದಾರ? ಸೊ ಗೈಸ್ ಸ್ಟಾರ್ಟಿಂಗಲ್ಲೆಲ್ಲ ಬರ್ತಾ ಇದ್ರು. ಸೊ ಸ್ಟಾರ್ಟಿಂಗ್ ಸೀಸನ್ ಏನು ಮಾಡಿದ್ರು ಅದಕ್ಕೆಲ್ಲ. ಸೊ ಈ ಇದರಲ್ಲಿ ಯಾರು ಕೂಡ ಒಬ್ಬರು ಕೂಡ ಒಂದು ಮೆಸೇಜ್ನ ಕೂಡ ಇದು ಮಾಡಲ್ಲ ಗೈಸ್. ಇಲ್ಲಿ ಒಂದು ಗ್ರೂಪಿಂದ ಹಿಡಿದು ಪ್ರತಿಯೊಂದು ಸೊ ಎಲ್ಲ ಕೂಡ ನಾನೇ ಮಾಡೋದು. ಸೊ ಓನ್ಲಿ 1% ಗೈಸ್, ಓನ್ಲಿ 1% ಮಾಡ್ತಿರೋದು. ಒನ್ ನಾಕ್, ಅಗೇನ್ ನಾಕ್ ಆಗಿದ್ದಾರೆ, ಕ್ಲಿಯರ್ ಆಗ್ತಾರೆ. 3-4 ಸಿಚುವೇಶನ್, ಅಗೇನ್ ನಾಕಿಂಗ್ ಮೇಕರ್ ನಾಕ್ ಆದ್ರು. ಓ ಗೈಸ್ ಇಲ್ಲಿ ಓಡಕ್ ಕಂಬ್ಯಾಕ್ ಗೈಸ್, ಅಲ್ಲ ಓಡಕ್ ಕಂಬ್ಯಾಕ್ ನರಕಾಸುರ. ಸೊ ಒಂದು ಕ್ಷಣದಲ್ಲಿ 7-0 ಸೋಲ್ತಾರೆ ಅಂತ ಅನ್ಕೊಂಡ ತಂಡ ಈಗ ಓ ಪಿ ಡ್ಯಾಮೇಜ್ ನೋಡ್ಬೇಕು ಈಗ ಏನಾಗ್ತದೆ. ಒನ್ ನಾಕ್ ಆಗಿದೆ ಗೈಸ್, ಇಲ್ಲಿ ಒನ್ ನಾಕ್ ಆಗಿದೆ. ಇಲ್ಲಿ ಕ್ಲಿಯರ್ ಕೂಡ ಆಯ್ತು. ಫಿನಿಶ್ ಆಗಿದೆ. 6ನೇ ರೌಂಡ್ ಕೇಳ್ಕೊಳ್ತಾರೆ. ನರಕಾಸುರ ಆನ್ ಫೈಯರ್ ಇಲ್ಲಿ, ನರಕಾಸುರ ಆನ್ ಫೈಯರ್ ಗೈಸ್. ಇಲ್ಲಿ ವಾಟ್ ಆ ಗೇಮ್ ಗೈಸ್, ಇಲ್ಲಿ ವಾಟ್ ಆ ಕಮ್ ಬ್ಯಾಕ್. ಒನ್ ಆಫ್ ದ ಬೆಸ್ಟ್ ಗೇಮ್ ಪ್ಲೇ ಆಫ್ ನರಕಾಸುರ ಫ್ರಮ್ ದಾವಣಗೆರೆ. ಸೊ ಒಂದು ಹಂತದಲ್ಲಿ 7-0 ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ದಂತ ತಂಡ ಸುಂಕದ ಕಟ್ಟೆ ಈಗ ಡೂ ಆರ್ ಡೈ ರೌಂಡ್ಗೆ ಬಂದಿದ್ದಾರೆ ಗೈಸ್. ಇಲ್ಲಿ ಡೂ ಆರ್ ಡೈ ರೌಂಡ್ ಫಾರ್ ಬೋತ್ ಡೀಮ್ಸ್. ವಾಟ್ ಆ ಕಮ್ ಬ್ಯಾಕ್ ಗೈಸ್, ಇಲ್ಲಿ ವಾಟ್ ಆ ಕಮ್ ಬ್ಯಾಕ್. ಸೊ ಒಪ್ಪಿ ಗೇಮ್ ಪ್ಲೇ ಅಂತಾನೆ ಹೇಳ್ಬೋದು. ಸೊ ಒನ್ ಆಫ್ ದ ಬೆಸ್ಟ್ ಗೇಮ್ ಪ್ಲೇ ಆಫ್ ನರಕಾಸುರ ದಾವಣಗೆರೆ. ಸೊ ಸುಂಕದ ಕಟ್ಟೆ ಈಗ ಡೂ ಆರ್ ಡೈ ರೌಂಡ್ನಲ್ಲಿ ಗೈಸ್, ಇಲ್ಲಿ ಸೊ ಡೂ ಆರ್ ಡೈ ರೌಂಡ್ನಲ್ಲಿ ಅದರಲ್ಲೂ ಕೂಡ K-17 ಸಲಗ ಗ್ಲೋವಲ್ ವೇಸ್ಟ್ ಆಗಿದೆ. ಇಲ್ಲಿ ಹಾಕಿದ್ರು ಒಂದೇ, ಬಿಟ್ಟರು ಒಂದೇ, ಇಲ್ಲಿ ಮಲ್ಕೊಬೇಕಷ್ಟೇ. ಓ ಫಸ್ಟ್ ನಾಕ್ ಆಗೋ ಚಾನ್ಸಸ್ ಇಲ್ಲಿ, ಫಸ್ಟ್ ನಾಕ್ ಆಗೋ ಚಾನ್ಸಸ್ ಇಲ್ಲಿ ಗೈಸ್. ಇಲ್ಲಿ ಇರೋ ಗ್ಲೋವಲ್ ಅಲ್ಲ, ಓ ಒನ್ ನಾಕ್ ಕೂಡ ಮಾಡಿದ್ದಾರೆ ಇಲ್ಲಿ ಆಲ್ರೆಡಿ. ಒನ್ ಮೋರ್ ನಾಕ್, 2 ನಾಕ್ ಆಯ್ತು ಗೈಸ್. ಇಲ್ಲಿ 2 ನಾಕ್ ಆಯ್ತು. 2-3 ಸಿಚುವೇಶನ್ ಈಗ, 2-3 ಏನಾಗುತ್ತೆ ನೋಡ್ಬೇಕು. 1 ಮೋರ್ ನಾಕ್, ಏನೋ ಒಬ್ಬರ ಉಳ್ಕೊಂಡಿರೋದು ಗೈಸ್. ಇಲ್ಲಿ ಫಿನಿಶ್ ಆಗಿದೆ. ಓಡ ಗೇಮ್ ಪ್ಲೇ ಗೈಸ್, ಇಲ್ಲಿ ಟೀಮ್ ನರಕಾಸುರ ಒನ್ ಆಫ್ ದ ಬೆಸ್ಟ್ ಗೇಮ್ ಪ್ಲೇ ಗೈಸ್. ಇಲ್ಲಿ ಸೊ ರೋಚಕ ಜಯವನ್ನ ಪಡ್ಕೊಳ್ತಾ ಇದ್ರೆ ಇಲ್ಲಿ ಟೀಮ್ ನರಕಾಸುರ. ಸೊ ಒಂದು ರೀತಿಯ ಅನ್ಬಿಲಿವಬಲ್ ಗೇಮ್ ಪ್ಲೇ, ಅನ್ಬಿಲಿವಬಲ್ ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಗೈಸ್. ಇಲ್ಲಿ ಓಡಕ್ ಗೇಮ್ ಪ್ಲೇ ಗೈಸ್, ಇಲ್ಲಿ ಓಡಕ್ ಗೇಮ್ ಪ್ಲೇ ಸೂಪರ್ ಆಗಿದೆ. ಓಕೆ ಗೈಸ್, ಇಲ್ಲಿ ಮತ್ತಷ್ಟು ರೋಚಕ ಪಂದ್ಯಗಳು ಕೂಡ ಇದೆ. ಇವತ್ತು ಇನ್ನೂ ಕೂಡ 4 ಮ್ಯಾಚ್ಗಳಿವೆ. ಸೊ ಈಗ 2ನೇ ಪಂದ್ಯದೊಂದಿಗೆ ಬರ್ತೀನಿ, ದಯವಿಟ್ಟು ಸೊ ಬ್ರೇಕ್ ತೊಗೊಂಡು ಬನ್ನಿ ಗೈಸ್. ಇಲ್ಲಿ ಒಂದೇ ಒಂದು ಚೋಡೋ ಶಾರ್ಟ್ ಬ್ರೇಕ್ ತೊಗೊಂಡು ಬನ್ನಿ. ಸೊ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಪಂದ್ಯ ಕೂಡ ಸ್ಟಾರ್ಟ್ ಆಗ್ತದೆ. ಬಟ್ ಅನ್ಬಿಲಿವಬಲ್ ಗೇಮ್ ಪ್ಲೇ ಫ್ರಮ್ ಸೊ ಟೀಮ್ ನರಕಾಸುರ ಫ್ರಮ್ ದಾವಣಗೆರೆ ಗೈಸ್. ಇಲ್ಲಿ ಓಡ ಗೇಮ್ ಪ್ಲೇ ಗೈಸ್, ಇಲ್ಲಿ ಸೂಪರ್ ಆಗಿತ್ತು. ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಖಂಡಿತ ಸಿಕ್ತು. ಒಪ್ಪಿ ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಗೈಸ್. ಇಲ್ಲಿ ಇವತ್ತು ಸೊ ಸುಂಕದ ಕಟ್ಟೆ ಒಂದು ಹಂತದಲ್ಲಿ 7-0 ಗೆಲ್ತವೆ ಅಂದ್ಕೊಂಡ್ರಿ, ಆದರೆ ಸೊ ಅದು 7-6 ಪಂದ್ಯ ಮುಗಿದಿದೆ. ಓಕೆ ಗೈಸ್, ಸೊ ಮತ್ತೊಮ್ಮೆ ಬರ್ತೀನಿ, ದಯವಿಟ್ಟು ವೆಯ್ಟ್ ಮಾಡಿ ಅಂತ ಒಂದು ಅಲ್ಲಿವರೆಗೂ ಬಾಯ್ ಗೈಸ್.